ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. 2025 ಫಿನಾನ್ಷಿಯಲ್ ಇಯರ್ನ ಮೊದಲನೇ ಟ್ರೇಡಿಂಗ್ ಸೆಷನ್ನಲ್ಲಿ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದ. ನಿಫ್ಟಿನಲ್ಲಿ 135 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಆಲ್ ಟೈಮ್ ಹೈಯನ್ನು ನಿಫ್ಟಿ ಇವತ್ತು ಟಚ್ ಮಾಡಿದೆ. 22,529 ಹೈ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. ಬಟ್ ಕ್ಲೋಸಿಂಗ್ ಬೇಸಿಸ್ನಲ್ಲಿ 22,462 ನಿಫ್ಟಿ ಕ್ಲೋಸ್ ಆಗಿದೆ. 22,500 ನಿಫ್ಟಿಗೆ ಒಂದು ಕ್ರೂಷಿಯಲ್ ಲೆವೆಲ್ ಆಗಿರುತ್ತೆ. ಆ ಒಂದು ಲೆವೆಲನ್ನು ಕ್ರಾಸ್ ಮಾಡಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ನಿಫ್ಟಿಯಲ್ಲಿ ಇರುತ್ತೆ. 135 ಪಾಯಿಂಟ್ಗಳ ಗೇನ್ ಇವತ್ತು ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ 74,000 ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. 363 ಪಾಯಿಂಟ್ಗಳ ಜಂಪ್ ಸೆನ್ಸೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 453 ಪಾಯಿಂಟ್ಗಳ ಗೇನ್ನೊಂದಿಗೆ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ JSW ಸ್ಟೀಲ್, ಟಾಟಾ ಸ್ಟೀಲ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2 ಸ್ಟಾಕ್ಗಳಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಚೈನಾದ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಆಗಿರುತ್ತೆ. ಮಾರ್ಚ್ ತಿಂಗಳ ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಡೇಟಾ ಬಂದಿದೆ. ಒಳ್ಳೆ ಒಂದು ರಿಬೌಂಡ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದರಿಂದ ಮೆಟಲ್ನ ಡಿಮ್ಯಾಂಡ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಚೈನಾದಲ್ಲಿ ಮೆಟಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆದರೆ ಡೊಮೆಸ್ಟಿಕಲಿ ಭಾರತದಲ್ಲಿ ಕೂಡ ಮೆಟಲ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಇದು ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅದೇ ಒಂದು ರೀಸನ್ನಿಂದ JSW ಸ್ಟೀಲ್, ಟಾಟಾ ಸ್ಟೀಲ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಹಿಂದೂಸ್ತಾನ್ ಕಾಪರ್, ವೆಲ್ಸ್ಪನ್, ವೇದಾಂತ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಇವತ್ತು ಕೊಟ್ಟಿದೆ. ಇಂಡಿಯಾದಲ್ಲಿ ಕೂಡ ಅಷ್ಟೇ, ಡಿಮ್ಯಾಂಡ್ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಮೋತಿಲಾಲ್ ಓಸ್ವಾಲ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಡಿವಿ ಸ್ಲ್ಯಾಬ್ನಲ್ಲಿ ಕೂಡ 5.5% ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಶ್ರೀರಾಮ್ ಫಿನಾನ್ಸ್ Nifty 50 ಆ್ಯಡ್ ಆದಮೇಲೆ ಸೊ ಮೊದಲನೇ ಬಾರಿಗೆ ಟಾಪ್ ಗೇನರ್ ಲಿಸ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಾನಿ ಪೋರ್ಟ್ನಲ್ಲಿ ಕೂಡ 2.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಐಶಾರ್ ಮೋಟಾರ್ಸ್ ನೋಡೋದಕ್ಕೆ ಸಿಕ್ತು. 1.5%ಗೂ ಹೆಚ್ಚಿನ ಕರೆಕ್ಷನ್ ಐಶಾರ್ ಮೋಟಾರ್ಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಟೈಟನ್ ಮತ್ತು ನೆಸ್ಲೆ ಕೂಡ 1.5%ಷ್ಟು ಕರೆಕ್ಟ್ ಆಗಿದೆ. ಬಜಾಜ್ ಆಟೋ ಹಾಗೆಯೇ LTI ಮೈಂಟ್ರಿ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. RBI 2025 ಫಿನಾನ್ಷಿಯಲ್ ಇಯರ್ನ ಮಾನಿಟರಿ ಪಾಲಿಸಿ ಮೀಟಿಂಗ್ನ ಶೆಡ್ಯೂಲನ್ನು ರಿಲೀಸ್ ಮಾಡಿದರೆ. ಮೊದಲನೇ ಮೀಟಿಂಗ್ April 3 to April 5 ನಡೆಯುತ್ತೆ. ಅದಾದಮೇಲೆ ಜೂನ್, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್ ಮತ್ತು ಫೆಬ್ರವರಿನಲ್ಲಿ ಸಬ್ಸಿಕ್ವೆಂಟ್ ಮೀಟಿಂಗ್ಗಳು ಆಗುತ್ತೆ. ಒಂದು ಫಿನಾನ್ಷಿಯಲ್ ಇಯರ್ನಲ್ಲಿ RBI 6 ಮಾನಿಟರಿ ಪಾಲಿಸಿ ಮೀಟಿಂಗ್ಸನ್ನು ಮಾಡ್ತಾರೆ. ಈ ಮೀಟಿಂಗ್ಗಳಲ್ಲಿ ಇಂಡಿಯನ್ ಎಕನಾಮಿಕ್ ಕಂಡೀಷನ್ ಯಾವ ರೀತಿಯಲ್ಲಿ ಇದೆ, ಇನ್ಫ್ಲೇಷನ್ ಯಾವ ಒಂದು ಸ್ಟೇಜ್ನಲ್ಲಿ ಇದೆ, ಅದರ ಬೇಸಿಸ್ ಮೇಲೆ ಅವರು ರೆಪೋ ರೇಟ್ಗಳನ್ನು ಕೂಡ ಚೇಂಜ್ ಮಾಡ್ತಾರೆ. April 3 to April 5 ನಡುವೆ ಏನು ಮೀಟಿಂಗ್ ನಡೆಯುತ್ತೆ, ಈ ಒಂದು ಮೀಟಿಂಗ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ ಅಥವಾ ರೇಟ್ ಹೈಕ್ನ ಪಾಸಿಬಿಲಿಟೀಸ್ ಇರೋದಿಲ್ಲ. ಯಾವಾಗ ಫೆಡ್ ರೇಟ್ ಕಟ್ಗಳನ್ನು ಮಾಡ್ತಾರೆ ಅದಾದಮೇಲೆ RBI ರೇಟ್ ಕಟ್ ಡಿಸಿಷನ್ಸ್ಗಳನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ. ಫೆಡ್ ಜೂನ್ ಅಥವಾ ಜುಲೈನಲ್ಲಿ ರೇಟ್ ಕಟ್ಟನ್ನು ಮಾಡುವಂಥ ಚಾನ್ಸಸ್ ಇದೆ. ಸೊ ಮೇ ಬಿ RBI ಆಗಸ್ಟ್ನಲ್ಲಿ ರೇಟ್ ಕಟ್ಟನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇನ್ಫ್ಲೇಷನ್ ಕೂಡ ನಾರ್ಮಲ್ ಆಗಿ ಕಾಣಿಸ್ತದೆ. 5 to 5.2% ಇನ್ಫ್ಲೇಷನ್ ಡಿಕ್ಲರೇಷನ್ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ನಿಂದ ಈ ಮೀಟಿಂಗ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ನ ಪಾಸಿಬಿಲಿಟೀಸ್ ಇರೋದಿಲ್ಲ. ಹಾಗೆಯೇ ಒಳ್ಳೆ ಒಂದು GST ಕಲೆಕ್ಷನ್ ಮಾರ್ಚ್ ತಿಂಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಸೆಕೆಂಡ್ ಹೈಯೆಸ್ಟ್ ಎವರ್ GST ಕಲೆಕ್ಷನ್ ಮಾರ್ಚ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ತು. 1.78 lakh crore GST ಕಲೆಕ್ಷನ್ ಮಾರ್ಚ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಫಿನಾನ್ಸ್ ಮಿನಿಸ್ಟ್ರಿ 20 lakh crore GST ಕಲೆಕ್ಷನ್ ಗೈಡ್ಲೈನನ್ನು 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಹೊಂದಿದ್ರು. ಆ ಒಂದು ಮಾರ್ಕ್ ಕೂಡ ರೀಚ್ ಆಗಿದೆ. ಟೋಟಲ್ 2024 ಫಿನಾನ್ಷಿಯಲ್ ಇಯರ್ನಲ್ಲಿ 2014,000 crore GST ಕಲೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಎಂ ಸ್ಟಾಕ್ನಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದಾಗುತ್ತೆ. ಎಂ ಸ್ಟಾಕ್ ಮಿರಾ ಎಸೆಟ್ ಅವರ ಪ್ರಾಡಕ್ಟ್ ಆಗಿದೆ. ಎಂ ಸ್ಟಾಕ್ನಲ್ಲಿ 0 ಬ್ರೋಕರೇಜ್ ಅಕೌಂಟನ್ನು ನೀವು ಓಪನ್ ಮಾಡಿಸ್ಬೋದು. ಅಂದರೆ ಯಾವುದೇ ರೀತಿಯ ಬ್ರೋಕರೇಜ್ ಇಲ್ಲದೆ ನೀವು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. 8.5 lakh ಕಸ್ಟಮರ್ಸ್ಗಳು ಆಲ್ರೆಡಿ ಎಂ ಸ್ಟಾಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿದ್ದಾರೆ. 40 crore ಹೆಚ್ಚಿನ ಟ್ರೇಡ್ಸ್ ಇವರ ಪ್ಲಾಟ್ಫಾರ್ಮ್ನಲ್ಲಿ ಪ್ಲೇಸ್ ಆಗಿದೆ. ನೀವು ಅಕೌಂಟ್ ಓಪನ್ ಮಾಡಿಸುವಾಗ 999 rupees ಒನ್ ಟೈಮ್ ಚಾರ್ಜಸ್ಅನ್ನು ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಡೆಲಿವರಿ, ಇಂಟ್ರಾಡೇ, ಫ್ಯೂಚರ್ ಅಂಡ್ ಆಪ್ಷನ್ಸ್, ಕರೆನ್ಸಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದೇ ರೀತಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರೋದಿಲ್ಲ. ಹಾಗೆ ಎಂ ಸ್ಟಾಕ್ನಲ್ಲಿ ಅಕೌಂಟನ್ನು ಓಪನ್ ಮಾಡೋದು ಕೂಡ ತುಂಬಾ ಸುಲಭ ಆಗಿರುತ್ತೆ. ಜಸ್ಟ್ ನೀವು ನಿಮ್ಮ ಫೋನ್ ನಂಬರನ್ನು ಎಂಟರ್ ಮಾಡಿ, KYC ಕಂಪ್ಲೀಟ್ ಮಾಡಿಕೊಂಡು, ಪರ್ಸನಲ್ ಡೀಟೇಲ್ಸನ್ನು ಎಂಟರ್ ಮಾಡಿ, ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡಿ, ಈ ಸೈನನ್ನು ಮಾಡಿದ್ರೆ ಎಂ ಸ್ಟಾಕ್ನ ಅಕೌಂಟ್ ರೆಡಿ ಆಗುತ್ತೆ. ಇವರು ಮೊಬೈಲ್ ಅಪ್ಲಿಕೇಶನ್ ಹಾಗೆಯೇ ವೆಬ್ ಅಪ್ಲಿಕೇಶನ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಅದರಿಂದ ಈಸಿಯಾಗಿ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನು ಕೂಡ ಎಂ ಸ್ಟಾಕ್ ಪ್ರೊವೈಡ್ ಮಾಡ್ತಾರೆ. ಹಾಗೆ ಇಂಡಸ್ಟ್ರಿಯಲ್ಲಿ ಅತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅನ್ನು ಇವರು ಚಾರ್ಜ್ ಮಾಡ್ತಾರೆ. ಇವರ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿಯನ್ನ ಬಳಸಿಕೊಂಡು 700 ಹೆಚ್ಚಿನ ಸ್ಟಾಕ್ಗಳಲ್ಲಿ ನೀವು ಟ್ರೇಡಿಂಗ್ ಅನ್ನು ಮಾಡ್ಬೋದಾಗುತ್ತೆ. ಹಾಗೆ 999 rupees ಅಕೌಂಟ್ ಓಪನಿಂಗ್ ಚಾರ್ಜಸ್ನ ಜೊತೆಯಲ್ಲಿ ಆಪ್ಷನಲ್ 999 rupees AMC ಚಾರ್ಜಸ್ ಅನ್ನು ನೀವು ಪೇ ಮಾಡಿದ್ರೆ ಕ್ವಾರ್ಟರ್ಲಿ 120 rupees ಚಾರ್ಜಸ್ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ಕೂಡ ನೀವು ಅವಾಯ್ಡ್ ಮಾಡ್ಬೋದಾಗುತ್ತೆ. ಎಂ ಸ್ಟಾಕ್ನಲ್ಲಿ ಯಾವುದೇ ರೀತಿಯ ಬ್ರೋಕರೇಜಸ್ ಇರೋದಿಲ್ಲ. ಬಟ್ ನೀವು DP ಚಾರ್ಜಸ್, STT ಚಾರ್ಜಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಅದರ ಡೀಟೇಲ್ಸ್ ಇವರ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ.
ಹಾಗೆ ಇಲ್ಲಿ ನಿಮಗೆ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಕೂಡ ಅವೈಲೇಬಲ್ ಇದೆ. ಸೊ ಬ್ರೋಕರೇಜ್ ಕ್ಯಾಲ್ಕುಲೇಷನ್ ಅನ್ನು ಕೂಡ ನೀವು ಮಾಡ್ಕೋಬಹುದಾಗುತ್ತೆ. ಸೊ ಯಾವುದೇ ಒಂದು ಬ್ರೋಕರೇಜ್ ನ ಜೊತೆಯಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಹೊಂದಿದ್ರೆ ಪ್ರತಿಯೊಂದು ಲಾಟ್ ಫ್ಯೂಚರ್ ಅಂಡ್ ಆಪ್ಷನ್ಸ್ ಬೈಯಿಂಗ್ ಆಗಿರ್ಬೋದು ಸೆಲ್ಲಿಂಗ್ ಆಗಿರ್ಬೋದು ಅದರ ಮೇಲೆ 20 ರೂಪಾಯಿಯ ಬ್ರೋಕರೇಜಸ್ ಅಪ್ಲಿಕೇಬಲ್ ಇರುತ್ತೆ. ಸೊ ಮಿನಿಮಮ್ ಒಂದು ದಿನ ನೀವು 10 ಲಾಟ್ಸ್ ಗಳಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅಂದಾಗ ಇಯರ್ಲಿ 48,000 ಬ್ರೋಕರೇಜ್ ಅನ್ನ ನೀವು ಪೇ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಬ್ರೋಕರೇಜ್ ಅನ್ನ ಎಂ ಸ್ಟಾಕ್ ನಲ್ಲಿ ನೀವು ಸೇವ್ ಮಾಡಬಹುದಾಗುತ್ತೆ. ಎಂ ಸ್ಟಾಕ್ ನಲ್ಲಿ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಗೇಲ್ ಇಂಡಿಯಾ ಸ್ಟಾಕ್ ಅನ್ನ ಜೆಫ್ರೀಸ್ ಜನವರಿ ತಿಂಗಳಲ್ಲಿ ಕವರ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಮಾರ್ಚ್ ನಲ್ಲಿ ಅವರು ಗೇಲ್ ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. ಸೊ ಅಂಡರ್ ಪರ್ಫಾರ್ಮ್ ರೇಟಿಂಗ್ ರಿಟೈನ್ ಆಗ್ತಿರೋದು ಕಾಣಿಸ್ತದೆ, ಬಟ್ ಟಾರ್ಗೆಟ್ ಪ್ರೈಸ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. 150 ಟಾರ್ಗೆಟ್ ಪ್ರೈಸ್ ಅನ್ನ ಜೆಫ್ರೀಸ್ ಗೇಲ್ಗೆ ಕೊಡ್ತಾ ಇದ್ದಾರೆ. ಗೇಲ್ ಇಂಡಿಯಾ ಹೊಸ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ, ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಆ ಒಂದು ರೀಸನ್ ಇಂದ ಜೆಫ್ರೀಸ್ ಟಾರ್ಗೆಟ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಜೆಫ್ರೀಸ್ ಕೊಟ್ಟಿರುವಂತಹ 150 ಟಾರ್ಗೆಟ್ಗಿಂತ ಮೇಲೆ ಈಗ ಗೇಲ್ ಇಂಡಿಯಾ ಟ್ರೇಡ್ ಆಗ್ತದೆ. 182 ಪ್ರೈಸ್ ಗೇಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತದೆ. ಅರ್ನಿಂಗ್ ಸೀಸನ್ ಕೂಡ ಸ್ಟಾರ್ಟ್ ಆಗ್ತದೆ. ಗೇಲ್ ಇಂಡಿಯಾ ಯಾವ ರೀತಿ ಒಂದು ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅದನ್ನ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಕೂಡ ಬಹಳಷ್ಟು ಬ್ರೋಕರೇಜ್ಗಳು ಗೇಲ್ನ ಟಾರ್ಗೆಟ್ ಅನ್ನ ಸೆಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದಾನಿ ಟೋಟಲ್ ಗ್ಯಾಸ್ ನಲ್ಲಿ ಇವತ್ತು 5% ನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್, ಅದಾನಿ ಟೋಟಲ್ ಗ್ಯಾಸ್ ಉತ್ತರ ಪ್ರದೇಶನ ಮೀರತ್ ನಲ್ಲಿ ಒಂದು ಪ್ಲಾಂಟ್ ಅನ್ನ ಕಿಕ್ ಆಫ್ ಮಾಡಿದ್ದಾರೆ. ಈ ಒಂದು ಪ್ಲಾಂಟ್ 3 ಫೇಸ್ ಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಮೊದಲನೇ ಫೇಸ್ ನಲ್ಲಿ ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಈ ಒಂದು ಪ್ಲಾಂಟ್ ನಲ್ಲಿ 42 ಟನ್ ಕಂಪ್ರೆಸ್ಡ್ ಬಯೋಗ್ಯಾಸ್ ಅನ್ನ ಪ್ರತಿದಿನ ಪ್ರೊಡ್ಯೂಸ್ ಮಾಡಬಹುದಾಗುತ್ತೆ. ಸೊ ಈ ಪ್ಲಾಂಟ್ ನ ಮೊದಲನೇ ಫೇಸ್ ಕಿಕ್ ಆಫ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಟೈಮ್ ನಲ್ಲಿ ಅದಾನಿ ಟೋಟಲ್ ಗ್ಯಾಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಮತ್ತೆ ನೋಡೋದಕ್ಕೆ ಸಿಗ್ತದೆ. ಗ್ಲೋಬಲ್ ಸ್ಪಿರಿಟ್ ಸ್ಟಾಕ್ ಪ್ರೈಸ್ ನಲ್ಲಿ ಇವತ್ತು 14% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ತು. ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ ಗ್ಲೋಬಲ್ ಸ್ಪಿರಿಟ್ ಸ್ಟಾಕ್ ಪ್ರೈಸ್ ನಲ್ಲಿ ಮೊಮೆಂಟಮ್ ಇಲ್ಲ ಅಂತ. ಇವತ್ತು ಸ್ಟಾಕ್ ಪ್ರೈಸ್ ನಲ್ಲಿ 14% ಅಷ್ಟು ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್, ಇವರು ತಮ್ಮ ಜಾರ್ಖಂಡ್ ಮತ್ತೆ ವೆಸ್ಟ್ ಬೆಂಗಾಲ್ ನ 2 ಪ್ಲಾಂಟ್ಸ್ ಏನಿದೆ ಅದರಲ್ಲಿ ಕೆಪಾಸಿಟಿ ಅಡಿಷನ್ ನ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಲಿಕ್ಕರ್ ಪ್ರೊಡಕ್ಷನ್ ಅನ್ನ ಕಂಪನಿ ಏನ್ ಮಾಡ್ತಾರೆ ಅದನ್ನ ಇನ್ನಷ್ಟು ಇನ್ಕ್ರೀಸ್ ಮಾಡುವಂತ ಪ್ಲಾನ್ಸ್ ಇದೆ. ಇದರಿಂದ ಕಂಪನಿಯ ಮಾರ್ಜಿನ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಇದರಿಂದ ಅವರ ರೆವಿನ್ಯೂ ಮತ್ತೆ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 2022 ನಮಗೆ ಗ್ಲೋಬಲ್ ಸ್ಪಿರಿಟ್ 1500 ಲೆವೆಲ್ನ ಅರೌಂಡ್ ಅಲ್ಲಿ ಟ್ರೇಡ್ ಆಗೋದು ಕಾಣಿಸ್ತಿತ್ತು. ಅದಾದ್ಮೇಲೆ ಸ್ಟಾಕ್ ಪ್ರೈಸ್ ನಲ್ಲಿ ಕಂಟಿನ್ಯೂಸ್ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಕೋವಿಡ್ ಗು ಮುಂಚೆ ಗ್ಲೋಬಲ್ ಸ್ಪಿರಿಟ್ಸ್ 135-140 ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿತ್ತು. ಆ ಒಂದು ಲೆವೆಲ್ ನಿಂದ ತುಂಬಾನೇ ಜಂಪ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದ್ಮೇಲೆ ಸ್ಲೋ ಆಗಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ನೀವು ಕಂಪನಿಯ ಪ್ರಾಫಿಟ್ ಶೀಟ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಕೂಡ ನಿಮಗೆ ಗೊತ್ತಾಗುತ್ತೆ, 2020 ಮುಂಚೆ ಅಂದ್ರೆ ಕೋವಿಡ್ ಗು ಮುಂಚೆ ಪ್ರಾಫಿಟ್ಸ್ ನಮಗೆ ಆಲ್ಮೋಸ್ಟ್ ಡಬಲ್ ಡಿಜಿಟ್ಸ್ ನಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಬಟ್ 2021-2022 ಫಿನಾನ್ಷಿಯಲ್ ಇಯರ್ ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ರು. ಬಟ್ 2023 ಫಿನಾನ್ಷಿಯಲ್ ಇಯರ್ ನಲ್ಲಿ ಮತ್ತೆ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿತ್ತು. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ನಾವು ಅರ್ನಿಂಗ್ ಪರ್ ಶೇರ್ ಅನ್ನ ಅಬ್ಸರ್ವ್ ಮಾಡಿದಾಗ ಅರ್ನಿಂಗ್ ಪರ್ ಶೇರ್ ಈಗ ತುಂಬಾನೇ ಜಂಪ್ ಆಗಿದೆ. ಆಲ್ಮೋಸ್ಟ್ 4 ಟೈಮ್ ಅರ್ನಿಂಗ್ ಪರ್ ಶೇರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಸೊ ಕೋವಿಡ್ ಗು ಮುಂಚೆ ಸ್ಟಾಕ್ ಪ್ರೈಸ್ 150 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಕ್ತಿತ್ತು. ಸೊ 4 ಪಟ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ ಅಂದಾಗ ಐಡಿಯಲ್ ಪ್ರೈಸ್ 600-650 ಅರೌಂಡ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಒಂದು ಬುಲ್ ಮಾರ್ಕೆಟ್ ಇದ್ದಿದ್ರಿಂದ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. 1500 ಸ್ಟಾಕ್ ಹೋಗಿತ್ತು. ಸೊ ಪ್ರಾಫಿಟಬಿಲಿಟಿ ಅದೇ ರೀತಿಯಲ್ಲಿ ಮೈಂಟೈನ್ ಆದ್ರೆ ಸ್ಟಾಕ್ ಪ್ರೈಸ್ ನ ಮೊಮೆಂಟಮ್ ಕೂಡ ಅದೇ ರೀತಿಯಲ್ಲಿ ಇರುತ್ತೆ. ಬಟ್ ಅಕಸ್ಮಾತ್ ಸ್ವಲ್ಪ ಪ್ರಾಫಿಟ್ ನಲ್ಲಿ ಫಾಲ್ ನೋಡೋದಕ್ಕೆ ಸಿಕ್ಕಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಈಗ ಗ್ಲೋಬಲ್ ಸ್ಪಿರಿಟ್ ತಮ್ಮ ಕೆಪಾಸಿಟಿ ಅಡಿಷನ್ ಅನ್ನ ಮಾಡಿರೋದ್ರಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಒಂದೇ ದಿನ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ದಾಗ ಲೋವರ್ ಲೆವೆಲ್ ನಲ್ಲಿ ಏನಾದ್ರೂ ಶೇರ್ ಗಳನ್ನ ಬೈ ಮಾಡ್ಕೊಂಡಿದ್ರೆ ಅದರಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅನ್ನು ಕೂಡ ಮಾಡ್ಕೋಬಹುದಾಗುತ್ತೆ. ಲಿಕರ್ ಕಂಪನಿಯ ಸ್ಟಾಕ್ಸ್ ಆಗಿರ್ಬೋದು, ಟೊಬ್ಯಾಕೋ ಕಂಪನೀಸ್ ಆಗಿರ್ಬೋದು, ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸ್ವಲ್ಪ ಪ್ರಾಬ್ಲಮ್ಸ್ ಕಂಪನಿಯಲ್ಲಿ ಆದರೂ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಆದ್ರಿಂದ ಈ ಕಂಪನಿಗಳನ್ನ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ತೀರಾ ಅಂದ್ರೆ ಲಾಂಗ್ ಟರ್ಮ್ ನ ವ್ಯೂ ಇರಬೇಕಾಗುತ್ತೆ. ಹಾಗೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೇಕಾಗುತ್ತೆ. ಹಾಗೆ ಇನ್ನೊಂದು ಬ್ರೇವರೀಸ್ ರಿಲೇಟೆಡ್ ಸ್ಟಾಕ್ GM ಬ್ರೇವರೀಸ್ ನಲ್ಲಿ ಕೂಡ ಇವತ್ತು 13% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿಯ ಬೋರ್ಡ್ ಮೀಟಿಂಗ್ 4 ಏಪ್ರಿಲ್ಗೆ ಆಗುತ್ತೆ. ಆ ಒಂದು ಬೋರ್ಡ್ ಮೀಟಿಂಗ್ ನಲ್ಲಿ ಕಂಪನಿ ಬೋನಸ್ ಶೇರ್ ಗಳ ಪ್ರಪೋಸಲ್ ಅನ್ನ ಕೊಡುವಂತ ಚಾನ್ಸಸ್ ಇದೆ. ಸೊ 1:4 ನಲ್ಲಿ ಬೋನಸ್ ಇಶ್ಯೂ ಆಗುವಂತ ಚಾನ್ಸಸ್ ಇದೆ. ಹಾಗೆ ಅವರು ಡಿವಿಡೆಂಡ್ ಅನ್ನ ಕೊಡುವಂತ ಪ್ಲಾನ್ಸ್ ಅನ್ನ ಕೂಡ ಮಾಡ್ತಿದ್ದಾರೆ. ಸೊ ಈ ರೀತಿಯ ನ್ಯೂಸ್ ಬಂದಾಗ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ಜಂಪ್ ನೋಡೋದಕ್ಕೆ ಸಿಗುತ್ತೆ. ಅದೇ ಒಂದು ರೀಸನ್ ಇಂದ GM ಬ್ರೇವರೀಸ್ ಕೂಡ ಇವತ್ತು 13% ಅಷ್ಟು ಜಂಪ್ ಆಗಿದೆ. ಹಾಗೆ ಸ್ಟಾಕ್ ಸ್ಪ್ಲಿಟ್, ಬೋನಸ್, ಈ ರೀತಿಯ ನ್ಯೂಸ್ ಏನಿದೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗಳಿಗೆ ಪಾಸಿಟಿವ್ ಆಗುತ್ತೆ. ಸೊ ಈಗ ನೀವು ಈ ಒಂದು ಕಂಪನಿಯಲ್ಲಿ ಎಂಟ್ರಿ ಅನ್ನ ತಗೊಂಡ್ರೆ ಬೋನಸ್ ಅಥವಾ ಸ್ಪ್ಲಿಟ್ ನಿಂದ ಯಾವುದೇ
ಬಟ್ ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ರೆಕಾರ್ಡ್ ಡೇಟ್ನವರೆಗೂ ಏನು ಮೊಮೆಂಟಮ್ ಬರುತ್ತೆ ಅದು ನಿಮ್ಮ ಗೇನ್ ಆಗಿರುತ್ತೆ. ಸೊ ಈ ಒಂದು ಲೆವೆಲ್ನಿಂದ ಗೇನ್ಸ್ ಕೂಡ ಆಗ್ಬೋದು ಅಥವಾ ಸ್ಟಾಕ್ ಪ್ರೈಸ್ನಲ್ಲಿ ಒಂದು ಪ್ರಾಫಿಟ್ ಬುಕಿಂಗ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಎಂಟ್ರಿಯನ್ನು ಪ್ಲಾನ್ ಮಾಡಬೇಕಾಗುತ್ತೆ. ಎಚ್ ಎಲ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 2% ಅಷ್ಟು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇವರು ಕೊಚಿನ್ ಶಿಪ್ ಯಾರ್ಡ್ನ ಜೊತೆಯಲ್ಲಿ ಒಂದು ಪ್ರಾಜೆಕ್ಟನ್ನು ಸೈನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 2024 ಫಿನಾನ್ಷಿಯಲ್ ಇಯರ್ನಲ್ಲಿ ಒಳ್ಳೆ ಒಂದು ರೆಕಾರ್ಡ್ ರೆವಿನ್ಯೂ ಗ್ರೋತನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಎಚ್ ಎಲ್ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ಕನ್ನು ಕೂಡ ಹೊಂದಿದ್ದಾರೆ. ಮುಂದಿನ 4-5 ವರ್ಷಗಳಲ್ಲಿ ಇನ್ನಷ್ಟು ರೆವಿನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಎಚ್ ಎಲ್ನ ಕಡೆಯಿಂದ ಇರುತ್ತೆ. ಇನ್ಫೋಸಿಸ್ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಇವತ್ತು ಪಡ್ಕೊಂಡಿತ್ತು. 2% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅದಾದಮೇಲೆ ಒಂದು ಸಡನ್ ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ನಲ್ಲಿ ಮಾರ್ಗನ್ ಸ್ಟಾನ್ಲಿ ಈಗಲೂ ಕೂಡ ಓವರ್ ವೈಟ್ ರೇಟಿಂಗ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ 2025 ರೆವೆನ್ಯೂ ಗೈಡೆನ್ಸ್ ಇನ್ಫೋಸಿಸ್ನ ಕಡೆಯಿಂದ ಯಾವ ರೀತಿಯಲ್ಲಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮಾರ್ಗನ್ ಸ್ಟಾನ್ಲಿ ಹೇಳಿದ್ದಾರೆ. 1700 ಟಾರ್ಗೆಟ್ ಪ್ರೈಸ್ ಮಾರ್ಗನ್ ಸ್ಟಾನ್ಲಿ ಕಡೆಯಿಂದ ಇನ್ಫೋಸಿಸ್ನಲ್ಲಿ ಈಗ ನೋಡೋದಕ್ಕೆ ಸಿಕ್ಕಿದೆ. ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ ಬಂದ ಮೇಲೆ ಅವರು ತಮ್ಮ ಒಂದು ಟಾರ್ಗೆಟ್ ಅನ್ನು ಮಾಡಿಫೈ ಮಾಡುವಂಥ ಚಾನ್ಸಸ್ ಇದೆ. April 18 ಇನ್ಫೋಸಿಸ್ ತಮ್ಮ ಕ್ವಾರ್ಟರ್ 4 ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಮಾರ್ಗನ್ ಸ್ಟಾನ್ಲಿ ಪ್ರಕಾರ 3-6% ರೆವೆನ್ಯೂ ಗ್ರೋತ್ನ ಗೈಡೆನ್ಸ್ ಅನ್ನು ಇನ್ಫೋಸಿಸ್ ಕೊಡುವಂಥ ಚಾನ್ಸಸ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಬಟ್ ಆಕ್ಸೆಂಚರ್ ತಮ್ಮ ರೆವೆನ್ಯೂ ಗೈಡೆನ್ಸ್ ಅನ್ನು ಕಟ್ ಮಾಡಿದ್ರು, ಅದೇ ರೀತಿಯಲ್ಲಿ ಇನ್ಫೋಸಿಸ್ ಏನಾದರೂ ರೆವೆನ್ಯೂ ಗೈಡೆನ್ಸ್ ಅನ್ನು ಕಟ್ ಮಾಡಿದ್ರೆ ಬ್ರೋಕರೇಜ್ಗಳು ತಮ್ಮ ಟಾರ್ಗೆಟ್ ಅನ್ನು ಕಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ಫೋಸಿಸ್ನ ಸ್ಟಾಕ್ ಪ್ರೈಸ್ನಲ್ಲಿ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಬಟ್ ಒಳ್ಳೆ ಒಂದು ರಿಸಲ್ಟ್, ಒಳ್ಳೆ ಒಂದು ಗೈಡೆನ್ಸ್ ಇನ್ಫೋಸಿಸ್ನ ಕಡೆಯಿಂದ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. IPO ವಿಚಾರಕ್ಕೆ ಬಂದಾಗ SRM ಕಾಂಟ್ರಾಕ್ಟರ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ನೀವು ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. 60% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಈ ಒಂದು IPOನಿಂದ ಇದೆ. ಹಾಗೆ ಭಾರತಿ ಎಕ್ಸಾಕಾಮ್ನ IPO ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. 40 ರೂಪಾಯಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 7-8% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸೊ ಕೊನೆ ದಿನ ಒಳ್ಳೆ ಒಂದು ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಮಾತ್ರ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. M-Stock ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇರುತ್ತೆ. Investments and securities markets are subject to market risks. Read all the related documents carefully before investing.